ನರೇಂದ್ರ ಮೋದಿ ಅವರನ್ನ ಕಾಂಗ್ರೆಸ್ಸಿನ ಅಧ್ಯಕ್ಷರು ಕಳ್ಳ ಚೋರ ಅನ್ನುವಂತ ಭಾಷೆಯಿಂದ ಮಾತಾಡಿದ್ದಾರೆ. ರಾಷ್ಟ್ರೀಯ ಪಕ್ಷ ಆಗಿರುವಂತಹ ಕಾಂಗ್ರೆಸ್ಸಿಗೆ ಇದು ಶೋಭೆ ತರೋದಿಲ್ಲ. ಅತ್ಯಂತ ಬೇಜವಾಬ್ದಾರಿ ಹೇಳಿಕೆಯನ್ನು ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ. ಇವತ್ತು ಪ್ರಪಂಚ ನರೇಂದ್ರ ಮೋದಿಯನ್ನ ಒಪ್ಕೊಳ್ತಾ ಇದೆ, ಅಪ್ಕೊಳ್ತಾ ಇದೆ. ದೇಶದ ಪ್ರಧಾನಿಯನ್ನ ಪ್ರಪಂಚದ ಬೇರೆ ಬೇರೆ ದೇಶಗಳು ನಮ್ಮ ಕಡೆ ಬರಬೇಕು, ನಮ್ಮ ದೇಶಕ್ಕೆ ಬರಬೇಕು ಅನ್ನುವಂತ ಕಾತರದಿಂದ ಕಾಯ್ತಾ ಇದ್ದಾವೆ. ದೇಶಕ್ಕೆ ಗೌರವವನ್ನು ತಂದುಕೊಟ್ಟಂತ, ದೇಶದ ಅಭಿವೃದ್ಧಿಗೆ ಮುನ್ನುಡಿಯನ್ನು ಬರೆದಂತ, ದೇಶದ ರಕ್ಷಣೆ ವ್ಯವಸ್ಥೆಗೆ ಸ್ವಾವಲಂಬಿ ರೀತಿಯಲ್ಲಿ ಇವತ್ತು ಕಾರ್ಯಾಚರಣೆ ಮಾಡ್ತಾ ಇರುವಂಥ ಪ್ರಧಾನಿ ಬಗ್ಗೆ ಅತ್ಯಂತ ಹಗುರವಾಗಿ ಮಾತಾಡಿರುವಂಥ ರಾಹುಲ್ ಗಾಂಧಿಯವರು ತಕ್ಷಣ ದೇಶದ ಕ್ಷಮೆಯಾಚನೆ ಮಾಡಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಇಷ್ಟೊಂದು ಬೇಜವಾಬ್ದಾರಿಯಾಗಿ ಹಿಂದಿನ ಯಾವುದೇ ಕಾಂಗ್ರೆಸ್ ಅಧ್ಯಕ್ಷರು ನಡ್ಕೊಂಡಿರಲಿಲ್ಲ. ಅವರೆಲ್ಲರಿಗೆ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಬೇಜವಾಬ್ದಾರಿಯುತ ಸಮಾಜದಲ್ಲಿ ಕ್ಷೋಭೆಯನ್ನುಂಟು ಮಾಡುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಟ್ ಈಸ್ ಮೋಸ್ಟ್ ಇರ್ರೆಸ್ಪಾನ್ಸಿಬಲ್ ಅನ್ಪಾರ್ಡನೇಬಲ್ ಅಫೆನ್ಸ್. ಸಂವಿಧಾನದ ಮೇಲೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂಥವರು ದಂಗೆ ಅನ್ನುವಂಥ ಶಬ್ದ ಏನಿದೆ ಅಲ್ಲ, ಅದೇ ಅವರ ಮಾನಸಿಕ ಸ್ಥಿತಿಯನ್ನು ಸೂಚಿಸ್ತದೆ. ನಿಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಿರುವಂಥ ಸಂವಿಧಾನದಲ್ಲಿ ನಂಬಿಕೆ ಇದೆ ಇಲ್ಲೋ ಅನ್ನುವಂಥ ಒಂದು ಪ್ರಶ್ನೆ ಹುಟ್ಟುತ್ತದೆ ಈಗ. ಯಾಕಂದರೆ ನೀವು ಕಾಂಗ್ರೆಸ್ ಜೊತೆಗೆ ಹೊಂಟ ನಂತರ ಯಾವ ಕಾಂಗ್ರೆಸ್ ಪಾರ್ಟಿ ದೇಶದ ಸಂವಿಧಾನವನ್ನು ಬುಡಮೇಲು ಮಾಡುವಂಥ ಪ್ರಯತ್ನವನ್ನು ಮಾಡಿತ್ತು, ಯಾವ ಕಾಂಗ್ರೆಸ್ ಪಾರ್ಟಿಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ. ಅವ್ರ ಪಾರ್ಟಿಗಳಿಗೆ ನೋಡ್ರಿ, ಎಂದೂ ಇಲೆಕ್ಷನ್ನು ಆಗುವುದಿಲ್ಲ. ಗಾಂಧಿ ಮಂಥನದಿಂದ ಬಂದವರೇ ಅಧ್ಯಕ್ಷರಾಗಬೇಕು, ಅವರೇ ಪ್ರಧಾನಮಂತ್ರಿಗಳಾಗಬೇಕು. ಈ ರೀತಿ ವ್ಯವಸ್ಥೆ ಇರುವಂಥ ಕಾಂಗ್ರೆಸ್ ಪಾರ್ಟಿಗೆ ಹೋದ ನಂತರ ನೀವು ಭಾರತದ ಸಂವಿಧಾನದಲ್ಲಿ ವಿಶ್ವಾಸವನ್ನು ಕಳೆದುಕೊಂಡಿದ್ದರು ಹೇಗೆ? ಈ ಪ್ರಶ್ನೆಗೆ ಕುಮಾರಸ್ವಾಮಿ ಉತ್ತರ ಕೊಡಬೇಕು. ನಾನು ಈ ಪ್ರಶ್ನೆ ಯಾಕೆ ಇಡ್ತಾ ಇದ್ದೇನೆ ಅಂತಂದರೆ, BJP ತಪ್ಪು ಮಾಡ್ತಾ ಇದೆ ಅಂದರೆ ಕಾನೂನು ಕ್ರಮ ಇದೆ. ಅದಕ್ಕೆ ದಂಗೆ ಹೇಳೋದಿದ್ರ ಅರ್ಥ ಏನು? ಮತ್ತು ರಾಜ್ಯದ ಒಬ್ಬ ಗೌರವಾನ್ವಿತ ನಾಯಕ ಸನ್ಮಾನ್ಯ ಯಡಿಯೂರಪ್ಪನವರು, ರಾಷ್ಟ್ರದ ಅತಿ ದೊಡ್ಡ ಪಾರ್ಟಿಯ ರಾಜ್ಯದ ಅಧ್ಯಕ್ಷರವರು, ಹಿಂದೆ ಮುಖ್ಯಮಂತ್ರಿಯಾಗಿದ್ದಂಥವರು, ಹಾಲಿ ವಿರೋಧ ಪಕ್ಷದ ನಾಯಕರು, ಅವ್ರ ಮನೆಯೊಳಗೆ ನೀವು ಸ್ಟ್ರೆಸ್ ಪಾಸ್ ಮಾಡುವಂಥದ್ದಕ್ಕೆ ಗುಂಡಾಗಳನ್ನು ಕಳಿಸ್ತೀರಿ, ಇದರ ಅರ್ಥ ಏನು ಅಂದರೆ, ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ನಿಮ್ಮ ವಿರುದ್ಧ ಮಾತನಾಡಿದರೆ, ನಿಮ್ಮ ವಿರುದ್ಧ ಚಟುವಟಿಕೆಯನ್ನು ಮಾಡಿದರೆ, ನಾನು ಅಂದರೆ ನಮ್ಮಂಥವ್ರನ್ನೆಲ್ಲ, ನಮ್ಮ ಕಾರ್ಯಕರ್ತರನ್ನ ನಮ್ಮಂಥವ್ರನ್ನ ನೀವು ಸಮ್ಮಿಶ್ರ ಸರ್ಕಾರದ ವಿರುದ್ಧ, ದೇವೇಗೌಡರ ಕುಟುಂಬದ ವಿರುದ್ಧ ಮಾತನಾಡಿದರೆ ನೀವು ಸುರಕ್ಷಿತವಾಗಿರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸಂದೇಶ ಕೊಡುವುದದೆ ನಿಮಗೆ. ಯಾಕಂದರೆ ಅವ್ರ ಹೇಳಿಕೆಯಲ್ಲೂ ಹಾಗೆ ಇದೆ, ಸರ್ಕಾರ ನನ್ನ ಕೈಯಲ್ಲಿದೆ, ಪೊಲೀಸರು ನನ್ನ ಕೈಯಲ್ಲಿದ್ದಾರೆ ಅಂತ. ಅಂದರೆ ಒಂದು ಕಡೆ ಗುಂಡಾಗಳನ್ನು ಮನೆಗೆ ಕಳಿಸ್ತೀರಿ, ಯಡಿಯೂರಪ್ಪನವ್ರಿಗಿದ್ದಂಥ ರಕ್ಷಣೆ ಅಲ್ಲಿ ಸರಿಯಾದಂಥ ಪೊಲೀಸರು ಇರೋದಿಲ್ಲ, ಅವರು ಯಡಿಯೂರಪ್ಪನವ್ರ ಮನೆ ಕಂಪೌಂಡ್ ಹಾರಿ ಒಳಗೆ ನುಗ್ಗುವ ಪ್ರಯತ್ನವನ್ನು ಮಾಡ್ತಾರೆ, ಯಾರ ಮೇಲೂ ಸರಿಯಾದಂಥ ಕೇಸ್ಗಳು ದಾಖಲಾಗೋದಿಲ್ಲ, ಅವರನ್ನು ಅರೆಸ್ಟ್ ಮಾಡಿ ಬಿಟ್ಟುಬಿಡ್ತೀರಿ. ಯಾರು ಸಂವಿಧಾನವನ್ನು ಕಾಪಾಡಬೇಕಿತ್ತು, ಜನರ ರಕ್ಷಣೆಯನ್ನು ಮಾಡಬೇಕಿತ್ತು, ಅವರಿಗೆ ಪ್ರೊವೋಕ್ ಮಾಡುವಂಥದ್ದು ಮತ್ತು ನಿನ್ನೆ ಅವರ ಪ್ರೊವೋಕಿನ ಕಾರಣಕ್ಕಾಗಿ ಯಡಿಯೂರಪ್ಪನವರ ಮನೆ ಮುಂದೆ ಕಾಂಗ್ರೆಸ್ಸಿನ ಪ್ರತಿಭಟನೆ ನಡೆದು ಅವರ ಮನೆಗೆ ನುಗ್ಗಲಿಕ್ಕೆ ಪ್ರಯತ್ನ ಮಾಡಿರುವಂಥದ್ದು ಇದೆಲ್ಲದಕ್ಕೂ ಸಾಕ್ಷಿಯಾಗಿದೆ. ಅಂದರೆ ಸ್ವತಃ ಮುಖ್ಯಮಂತ್ರಿಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಶಾಂತಿಯನ್ನು ಕದಾಡ್ತಾ ಇದ್ದಾರೆ, ಜನರನ್ನು ಬಡಿದೆಬ್ಬಿಸ್ತಾ ಇದ್ದಾರೆ, ಹುಚ್ಚ ಬಿಸ್ತಾ ಇದ್ದಾರೆ. ಇವತ್ತು ದಂಗೆ ಹೇಳೋದಕ್ಕೆ ಅವರೇ ಪ್ರೇರಣೆಯನ್ನು ಕೊಡ್ತಿದ್ದಾರೆ, ಅದಕ್ಕಾಗಿ ಅವರ ಮೇಲೆ ಕೇಸನ್ನು ದಾಖಲು ಮಾಡಬೇಕನ್ನುವಂಥ ಆಗ್ರಹವನ್ನು ಮಾಡೋದಕ್ಕೆ ನಾವು ಇವತ್ತು DG ಅವರನ್ನು ಕೂಡ ಭೇಟಿಯಾಗುವವರಿದ್ದೀವಿ. ಅವರು ಹೇಳಿದ್ದಾರೆ ಇವತ್ತು ರಾಜ್ಯದಲ್ಲಿ ಪ್ರತಿಭಟನೆ ಶುರು ಆದ ಮೇಲೆ
ಅದಕ್ಕೆ ಹೊಸ ಅರ್ಥವನ್ನು ಕೊಡಲಿಕ್ಕೆ ಹೊರಟಿದ್ದಾರೆ. ಅಂದರೆ ಅವರಿಗೆ ಮಾನಸಿಕತೆ ಏನು ಅನ್ನುವಂಥದ್ದು ಇದನ್ನು ತೋರಿಸುತ್ತೆ. ಅವರ ಮನಸ್ಸಲ್ಲಿ ಏನಿತ್ತು ಅದು ಬಾಯಲ್ಲಿ ಬಂದಿದೆ. ಅದಕ್ಕೆ ಈಗ ಮತ್ತೆ ಸಮಜಾಯಕ್ಕೆ ಕೊಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಅವರ ಕುಮ್ಮಕ್ಕಿನ ಕಾರಣಕ್ಕಾಗಿ ನಿನ್ನೆ ಯಡಿಯೂರಪ್ಪನವರ ಮನೆಗೆ ನುಗ್ಗುವಂಥ ಪ್ರಯತ್ನ ಕೂಡ ಆಗಿದೆ. ಯಾರು